ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪೂರ್ವಿಕಾ ಕನ್ನಡ ಯೂಟ್ಯೂಬ್ ಚಾನಲ್. ನೀವು iOS ಯೂಸರಾ? ಆಪಲ್ ವಾಚ್ ಸೀರೀಸ್ 6 ಅಥವಾ ರೀಸೆಂಟ್ ಆಗಿ ಲಾಂಚ್ ಆದ ಒನ್ ಪ್ಲಸ್ ವಾಚ್ ಯಾವ್ದನ್ನ ತಗೊಳ್ಳೋದು ಅಂತ ಕನ್ಫ್ಯೂಷನ್ ಅಲ್ಲಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಯಾವ್ದು ಬೆಟರ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಪಲ್ ವಾಚ್ ಸೀರೀಸ್ 40mm ಅಂಡ್ 44mm ಅನ್ನೋ ಎರಡು ಡಿಫ್ರೆಂಟ್ ಸೈಜ್ ನಲ್ಲಿ ನಮಗೆ ಸಿಗುತ್ತೆ. ಒನ್ ಪ್ಲಸ್ ನಲ್ಲಿ ನಮಗೆ ಒಂದೇ ಸೈಜ್ ನಲ್ಲಿ ಸಿಗುತ್ತೆ, ಅದು 46mm. ಆಪಲ್ ವಾಚ್ ಸೀರೀಸ್ ಸ್ಕ್ವಯರ್ ಫೇಸ್ ನಲ್ಲಿ ಲುಕ್ ಆಗಿ ಇದೆ. ಒನ್ ಪ್ಲಸ್ ಸ್ಮಾರ್ಟ್ ವಾಚ್ ರೌಂಡ್ ಫೇಸ್ ಡಿಸೈನ್ ನಲ್ಲಿ ತುಂಬಾ ಟ್ರೆಡಿಷನಲ್ ಆಗಿ ಕ್ಲಾಸಿ ಲುಕ್ ನಲ್ಲಿ ಇದೆ. ಎರಡರಲ್ಲೂ ಕೂಡ ವಾಟರ್ ರೆಸಿಸ್ಟೆಂಟ್ ನ ಕೊಟ್ಟಿದ್ದಾರೆ. ಬ್ಯಾಟರಿ ಲೈಫ್ ಬಗ್ಗೆ ಹೇಳಬೇಕು ಅಂದ್ರೆ, ಒನ್ ಪ್ಲಸ್ 2 ವಾರ ತನಕ ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳಿದ್ದಾರೆ. ಆಪಲ್ ನಲ್ಲಿ 2 ವಾರ ದಿನ ಬ್ಯಾಟರಿ ಲೈಫ್ ಬರುತ್ತೆ ವಿತ್ ಇಸಿಮ್ ಫೆಸಿಲಿಟಿ. ಈ ಇಸಿಮ್ ಫೆಸಿಲಿಟಿ ಮುಖಾಂತರ ನೀವು ನಿಮ್ಮ ಐಫೋನ್ ನ ಮನೆಯಲ್ಲಿ ಬಿಟ್ಟೋಗಿದ್ರು ಕೂಡ ಆಪಲ್ ವಾಚ್ ಸೀರೀಸ್ 6 ನಲ್ಲಿ ಕಾಲ್ಸ್ ಅಂಡ್ ನೋಟಿಫಿಕೇಶನ್ಸ್ ನ ನೀವು ಇರೋ ಜಾಗದಿಂದನೇ ಈ ತರ ಹ್ಯಾಂಡಲ್ ಮಾಡಬಹುದು. ಏನೇ ಕಾಲ್ ಫೆಸಿಲಿಟಿ ನೋಟಿಫಿಕೇಶನ್ಸ್ ನ ಹ್ಯಾಂಡಲ್ ಮಾಡೋದು ಎರಡರಲ್ಲೂ ಒಂದೇ ತರ ಇದ್ರು ಕೂಡ ಈ ಇಸಿಮ್ ಫೆಸಿಲಿಟಿ ಒನ್ ಪ್ಲಸ್ ವಾಚ್ ನಲ್ಲಿ ಇಲ್ವೇ ಇಲ್ಲ. ಒನ್ ಪ್ಲಸ್ ನಲ್ಲಿ ಅಮೋಲೆಡ್ ಡಿಸ್ಪ್ಲೇ ಇದೆ, ಬಟ್ ಇನ್ನು ನಮ್ ಕೈಗೆ ಬರದೇ ಇರೋದ್ರಿಂದ ಬ್ರೈಟ್ನೆಸ್ ನ ಬಗ್ಗೆ ಗೊತ್ತಿಲ್ಲ. ಆದ್ರೆ ಆಪಲ್ ವಾಚ್ ಸೀರೀಸ್ 6 ನಲ್ಲಿ ಆಲ್ವೇಸ್ ಆನ್ ರೆಟಿನಾ ಡಿಸ್ಪ್ಲೇ ಇದೆ, ಅದರ ಬ್ರೈಟ್ನೆಸ್ ಔಟ್ಡೋರ್ ಯೂಸ್ ಗೆ ಪರ್ಫೆಕ್ಟ್ ಆಗಿದೆ. ಎರಡು ವಾಚ್ ನಲ್ಲಿ ಇಂಟರ್ಚೇಂಜಬಲ್ ಸ್ಟ್ರಾಪ್ಸ್ ನ ಕೊಟ್ಟಿದ್ದಾರೆ, ಬಟ್ ಆಪಲ್ ವಾಚ್ ನಲ್ಲಿ ಬ್ರೈಡೆಡ್ ಸೋಲೋ ಲೂಪ್ ಆಪ್ಷನ್ ನ ಕೊಟ್ಟಿದ್ದಾರೆ. ಜಸ್ಟ್ ಒಂದ್ ಸಿಂಗಲ್ ಸ್ಟ್ರಾಪ್ ಅಷ್ಟೇ ಕಂಫರ್ಟಬಲ್ ಆಗಿ ಕೈಗೆ ಫಿಟ್ ಆಗುತ್ತೆ. ಈ ತರ ಕಂಫರ್ಟ್ ಬೇರೆ ಸ್ಮಾರ್ಟ್ ವಾಚ್ ಸ್ಟ್ರಾಪ್ಸ್ ನಲ್ಲಿ ಸಿಗೋದಿಲ್ಲ. ನೀವು ಮ್ಯೂಸಿಕ್ ಲವರ್ ಆಗಿದ್ರೆ ಆಪಲ್ ವಾಚ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು. ಆಪಲ್ ವಾಚ್ ಸೀರೀಸ್ 6 ನಲ್ಲಿ ಆಪಲ್ ಮ್ಯೂಸಿಕ್ ಸ್ಪಾಟಿಫೈ ನೆಲ್ಲ ಸ್ಟ್ರೀಮ್ ಮಾಡಬಹುದು, ಬಟ್ ಒನ್ ಪ್ಲಸ್ ನಲ್ಲಿ ಪ್ರೀಲೋಡ್ ಮಾಡೋ ತರ ಇದೆ. ಸೊ ಮ್ಯೂಸಿಕ್ ವಿಷಯದಲ್ಲಿ ಆಪಲ್ ವಾಚ್ ಗೆ ನಾನು ಒಂದು ಎಕ್ಸ್ಟ್ರಾ ಥಮ್ಸ್ ಅಪ್ ನ ಕೊಡ್ತೀನಿ. ಹೆಲ್ತ್ ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ಎರಡೂ ಸೇಮ್. ಆದ್ರೆ ಆಪಲ್ ವಾಚ್ ಸೀರೀಸ್ 6 ನಲ್ಲಿ ಇಸಿಜಿ ಲೆವೆಲ್ ನ ಟೆಸ್ಟ್ ಮಾಡುವಾಗ ಅಕ್ಯುರೇಟ್ ಸ್ಟೇಟಸ್ ನಮಗೆ ಸಿಗುತ್ತೆ. ಈ ತರ ಕ್ಲೋಸರ್ ಡೀಟೇಲ್ಸ್ ನಮಗೆ ಒನ್ ಪ್ಲಸ್ ನಲ್ಲಿ ಸಿಗುತ್ತಾ ಅಂತ ವೇಟ್ ಮಾಡಿನೇ ನೋಡಬೇಕು. ನಿಮ್ಗೆ ಒನ್ ಪ್ಲಸ್ ವಾಚ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಸ್ವಲ್ಪ ವೇಟ್ ಮಾಡಿ, ಆದಷ್ಟು ಬೇಗ iOS ತರನೇ ಕೊಡ್ತೀವಿ ಅಂತ ಒನ್ ಪ್ಲಸ್ ನವರು ಹೇಳಿದ್ದಾರೆ. ಬಟ್ ನೀವು ಎಲ್ಲಿವರೆಗೂ ವೇಟ್ ಮಾಡಬೇಕು ಅನ್ನೋದು ಖಂಡಿತ ನಂಗೆ ಗೊತ್ತಿಲ್ಲ. ಓವರ್ಆಲ್ ಆಗಿ ಹೇಳಬೇಕು ಅಂದ್ರೆ, ಆಪಲ್ ವಾಚ್ ಸೀರೀಸ್ 6 ಅಕ್ಯುರೇಟ್ ಆಗಿರೋ ಇನ್ಫಾರ್ಮೇಶನ್ ನಮಗೆ ಕೊಡುತ್ತೆ ವಿತ್ ಹೆವಿ ಪರ್ಫಾರ್ಮೆನ್ಸ್. ಬಟ್ ಒನ್ ಪ್ಲಸ್ ಕೊಟ್ಟಿರೋ ಪ್ರಾಮಿಸಸ್ ಅಂಡ್ ಫೀಚರ್ಸ್ ಯಾವ ತರ ಇರುತ್ತೆ ಅಂತ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಆಪಲ್ ವಾಚ್ ಸೀರೀಸ್ 6 ನ ನೀವು ತಗೋಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ ನಮ್ಮ ಪೂರ್ವಿಕ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ. ಆನ್ಲೈನ್ ಆರ್ಡರ್ಸ್ ಗೆ 2 ಅವರ್ ಫಾಸ್ಟ್ ಡೆಲಿವರಿ ಅಂಡ್ ಈಸಿ ಎಂಎಸ್ ಕೂಡ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಪೂರ್ವಿಕ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ.